ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಈಸಿಯಾಗಿ ಬ್ರೈಡಲ್ ಲುಕ್ ಬರೋಂಥ ಡಿಸೈನು, ಅಂದರೆ ಇದು ನಾರ್ಮಲ್ ಡಿಸೈನೇ, ನ್ಯೂ ಡಿಸೈನ್ ಅಂತ ಏನಿಲ್ಲ. ಈ ಥರ ಪ್ಯಾಚಸ್ ನಿಮಗೆ ಗೊತ್ತಿರೋದೆ, ಬಟ್ ನಾನು ಕ್ರೋಷದಲ್ಲಿ ತೋರಿಸಿದ್ದೀನಿ. ಸೊ ಕಂಟಿನ್ಯೂಸ್ ಆಗಿ ಸರ್ಗೂ ಮಾಡೋದು, ಇದು ಎಕ್ಸ್ಟ್ರಾ ಪ್ಯಾಚ್ ಮಾಡಿ ಸ್ಟಿಚ್ ಮಾಡೋ ಅಂಥ ಡಿಸೈನ್ ಇದು. ಸೊ ಕಲರ್ ಕಾಂಬಿನೇಷನ್ ನೋಡಿ ಫ್ರೆಂಡ್ಸ್, ಮಸ್ಟರ್ಡ್ ಗೋಲ್ಡ್ ಮತ್ತು ಮರೂನ್ ಪಿಂಕ್ ಮಿಕ್ಸ್ ಇರೋದು ಡಿಸೈನು. ರಿಂಗ್ ಬಿಡ್ಸ್ ತೊಗೋತಾ ಇದ್ದೀನಿ ಇದಕ್ಕೆ, ಆ್ಯಸ್ ಯೂಶ್ವಲ್ ಎರಡು ದಾರನ ತೊಗೊಳ್ತಾ ಇದ್ದೀನಿ. ಸೊ ಸ್ಟಾರ್ಟಿಂಗು ದಾರನ ರಿಂಗ್ ಒಳಗಡೆನ ಹಾಕಿ, ಸೊ ಈ ರೀತಿ ಟೂ ನಾಟ್ಸ್ ಹಾಕ್ಕೊಳ್ತೀನಿ. ಎರಡು ಸರ್ತಿ ನಾಟ್ ಹಾಕ್ಕೊಳ್ಬೇಕು. ಸ್ಟಾರ್ಟ್ ಮಾಡೋಣ, ಎರಡು ಸರ್ತಿ ನಾಟ್ ಹಾಕ್ಕೊಂಡು ಈ ಥರ ನೋಡಿ, ಲೆಫ್ಟ್ ಹ್ಯಾಂಡಲ್ಲಿ ಈ ರೀತಿ ಎರಡು ದಾರನೂ ಗ್ರಿಪ್ ಇಟ್ಕೊಂಡು ಅಲ್ಲಿ ಲೂಪ್ ಬರುತ್ತೆ. ಸೊ ಆ ಲೂಪಲ್ಲಿ ಟೈಟಾಗಿರುತ್ತೆ ಅಲ್ವಾ, ಅದ್ರ ಒಳಗಡೆ ಸ್ವಲ್ಪ ನೀಡಲ್ ಹಾಕೋಣ. ತೀರಾ ಟೈಟ್ ಮಾಡಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಆರಾಮ್ಸಾಗೆ ನಾಟ್ ಮಾಡ್ಕೊಳ್ಳಿ. ಅದ್ರ ಒಳಗಡೆ ನೀಡಲ್ನ ಹಾಕಿ ನಾವು ದಾರನ ಎಳ್ಕೊಂಡು ಬರಬೇಕು. ಈ ಸೈಡು ಲೂಪ್ ಬರುತ್ತೆ ನಮಗೆ, ಒಂದು ಈ ರೀತಿ ಈಸಿ ಲೂಪ್ ಬರುತ್ತೆ. ಮತ್ತು ಅಲ್ಲಿಂದ ಟೂ ಚೈನ್ಸ್ ಹಾಕ್ಕೊಳ್ಳೋಣ, ಒನ್ ಚೈನ್ ಟೂ ಚೈನ್. ಟೂ ಚೈನ್ಸ್ ಹಾಕ್ಕೊಂಡು ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ಕೋತೀನಿ. ಆ ರಿಂಗ್ ಒಳಗಡೆ ಹೋಗಿ ದಾರನ ತಂದು, ಮೂರು ದಾರ ಇರುತ್ತೆ ನೀಡಲ್ ಮೇಲೆ, ಎರಡು ದಾರ ಒನ್ ಮಾಡ್ಕೊಳ್ಳೋಣ, ಮತ್ತೆರಡು ದಾರನ ಒನ್ ಮಾಡ್ಕೊಳ್ಳೋಣ. ಸೊ ನಮಗಲ್ಲಿ ಒಂದು ಡಬಲ್ ಕ್ರೋಷೆ ಆಯಿತು. ಇವಾಗ ಮತ್ತೆ ಇನ್ನು ಒನ್ ಟೈಮ್ ಸೂಜಿ ಮೇಲೆ ದಾರ ಸುತ್ತಕೊಂಡು ಅದೇ ರಿಂಗಲ್ಲಿ ಹೋಗಿ ಮೂರು ದಾರ ಇರುತ್ತೆ ನೀಡಲ್ ಮೇಲೆ, ಎರಡು ದಾರ ಒನ್ ಮಾಡ್ಕೊಳ್ತೀನಿ, ಎರಡು ದಾರ ಒನ್ ಮಾಡ್ಕೊಳ್ತೀನಿ. ಈ ರೀತಿ ಡಬಲ್ ಕ್ರೋಷೆಸ್ನ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಈ ರಿಂಗ್ ಫುಲ್ ಇದರಲ್ಲಿ ಕೌಂಟ್ ಏನು ಮಾಡೋದಿಲ್ಲ ಫ್ರೆಂಡ್ಸ್, ಕೌಂಟ್ ಏನು ಮಾಡ್ಕೊಳ್ಳಲ್ಲ ನಾನು. ಫುಲ್ ಫಿಲ್ ಆಗೋಷ್ಟು ನಾವು ಡಬಲ್ ಕ್ರೋಷೆಸ್ನ ಮಾಡ್ಕೋಬೇಕು ಫುಲ್ಲು. ಯಾರಿಗೆ ಇದು ಬಿಗ್ ಸೈಜ್ ಪ್ಯಾಚ್ ಅನ್ನಿಸ್ತು ನಿಮಗೇನಾದರೂ ಅಂದರೆ, ಸಿಂಗಲ್ ಕ್ರೋಷೆ ಕೂಡ ನೀವು ಮಾಡ್ಕೋಬೋದು, ಇಲ್ಲ ಹಾಫ್ ಡಬಲ್ ಕ್ರೋಷೆ ಕೂಡ ನೀವು ಮಾಡ್ಕೋಬೋದು. ಈ ರೀತಿ ನಾನು ಕಂಬಗಳಂದರೆ ಡಬಲ್ ಕ್ರೋಷೆಗಳನ್ನ ಮಾಡಿಕೊಂಡು ಫುಲ್ ರಿಂಗನ್ನ ಫಿಲ್ ಮಾಡ್ಕೊಳ್ತೀನಿ. ನಿಮಗೆ ಯಾರಿಗೆ ಇಷ್ಟು ಲೆಂತ್ ಬೇಡ, ಸಿಂಗಲ್ ಕ್ರೋಷೆ ಮಾಡ್ಕೋಬೋದು, ಇಲ್ಲಾಂದರೆ ಹಾಫ್ ಡಬಲ್ ಕ್ರೋಷೆ ಮಾಡ್ಕೋಬೋದು. ಈ ರೀತಿ ಪೂರ್ತಿ ಮಾಡ್ಕೊಂಡು ಬಂದು, ಸೊ ಇವಾಗ ಜಾಯಿನ್ ಮಾಡಿ ಎಂಡ್ ಮಾಡ್ಕೊಳ್ಳೋಣ. ನೋಡಿ ಫುಲ್ ಅದು ಎಷ್ಟು ಇಡ್ಸುತ್ತೆ ಅಷ್ಟು ಫ್ರೆಂಡ್ಸ್, ಅಷ್ಟು ನೀವು ಮಾಡಿ ನೋಡಿ. ಇಲ್ಲಿ ಟೂ ಚೈನ್ ಹಾಕಿರ್ತೀವಿ ಅಲ್ಲ, ಅಲ್ಲಿ ಗ್ಯಾಪ್ ಇರುತ್ತೆ ಅಲ್ವಾ, ಕಂಬದ ಮೇಲೆ ಹೋಲ್ಸ್ ಇರುತ್ತೆ, ಅಲ್ಲಿಗಾದರೂ ನೀವು ದಾರನ ತೊಗೊಂಡು ಬಂದು ಎರಡು ದಾರ ಒನ್ ಮಾಡಿಕೊಂಡು ಒಂದು ಟೂ ತ್ರೀ ಚೈನ್ಸ್ ಎಕ್ಸ್ಟ್ರಾ ಹಾಕೋಣ. ಇವಾಗ ಎಕ್ಸ್ಟ್ರಾ ಹಾಕಿ ಕಟ್ ಮಾಡಿ ಎಂಡ್ ಮಾಡ್ಕೊಳ್ಳೋಣ. ಕಟ್ ಮಾಡಿ ನೀಡಲ್ನ ಈ ರೀತಿ ತೆಗೆದ್ರೆ ಆಮೇಲೆ ದಾರನ ಎಳ್ಕೊಂಡ್ರೆ ಟೈಟ್ ಆಗುತ್ತೆ. ಈ ರೀತಿ ನೀಡಲ್ ತೆಗೆದ್ಬಿಟ್ಟು ದಾರನ ಎಳ್ಕೊಳ್ಳೋದು, ಟೈಟ್ ಆಯ್ತಲ್ವ ನಮಗೆ ಇವಾಗ. ಸೊ ಇವಾಗ ಎರಡು ಥ್ರೆಡ್ ಇದೆ ಬ್ಯಾಕ್ ಸೈಡ್ ನಾನು, ಸೊ ನೀಟಾಗೆ ಈ ಥರ ಪ್ರೆಸ್ ಮಾಡಿಬಿಟ್ಟು ಸ್ಟಿಕ್ ಮಾಡಿಬಿಡ್ತೀನಿ ಈ ಥರ. ಸೊ ಈ ರೀತಿ ಸ್ಟಿಕ್ ಮಾಡ್ಕೊಳ್ತೀನಿ, ಅಂದರೆ ಗಮ್ ಪೇಸ್ಟ್ ಮಾಡಿಬಿಟ್ಟು ಸ್ಟಿಕ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ಳೋಣ, ನೀಟಾಗಿ ಫಿನಿಷಿಂಗ್ ಕಾಣೋ ಥರ ಮಾಡ್ಕೊಳ್ಳೋಣ. ಸೊ ಇವಾಗ ಈ ರೀತಿ ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್, ಆಲ್ಮೋಸ್ಟ್ ರಿಂಗ್ಸ್ ಎಲ್ಲ ರೆಡಿ ಆದಮೇಲೆ. ಸೊ ನೆಕ್ಸ್ಟ್ ಕಲರ್ ಕಾಂಬಿನೇಷನ್ ಕಲರ್ ತೊಗೊಳ್ತೀನಿ ಇವಾಗ, ಆ್ಯಸ್ ಯೂಶ್ವಲ್ ಆರೇಳೆ ಥರ ಕಾಂಬಿನೇಷನ್ ಕಲರ್ ತೊಗೊಳ್ಳೋಣ. ಆ ಥರ ಪೇಸ್ಟ್ ಮಾಡಿರ್ತೀವಿ ಅಲ್ಲ, ಒಂಚೂರು ಒಂದು ಅಂದರೆ ಹಾಫ್ ಸರ್ಕಲ್ ನಾವು ಈ ಥರ ಮಾಡೋಣ, ಹಾಫ್ ಸರ್ಕಲ್ ಅಷ್ಟು ನಾವು ಈ ಥರ ಬ್ರೌನ್ ಕಲರಲ್ಲಿ ಬರುತ್ತೆ. ನೀಡಲ್ನ ಹಾಕಿ ದಾರನ ತೊಗೊಂಡು ಬರೋಣ. ಫ್ರೆಂಡ್ಸ್, ಇಲ್ಲಿ ಯಾವ ರೀತಿ ಅಂದರೆ ಫಸ್ಟ್ ನಾಟ್ ಹಾಕಿರಲ್ಲ, ಯಾಕಂದರೆ ನಾಟ್ ಮತ್ತೆ ಬೀಳೋದು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಈ ರೀತಿ ಗಂಟು ಮಾಡಿಬಿಡ್ತೀನಿ. ಎರಡು ದಾರನ ತೊಗೊಂಡು ಬಂದು ಒಂದು ನಾಟ್ ಹಾಕೋಣ, ಇನ್ನೊಂದು ನಾಟ್ ಹಾಕೋಣ. ಸೊ ಎರಡು ನಾಟ್ ಮಾಡ್ಕೊಂಡಿದ್ದೀನಿ ಅಲ್ವಾ, ಎರಡು ನಾಟ್ ಮಾಡಿಕೊಂಡು ಇವಾಗ ಅದೇ ಪ್ಲೇಸಿಗೆ ಮತ್ತೆ ನೀಡಲ್ ಹಾಕ್ತೀನಿ. ಎಲ್ಲಿ ನಾಟ್ ಮಾಡ್ಕೊಂಡಿರ್ತೀರೋ ಅದೇ ಹೋಲಿಗೆ ನೀಡಲ್ ಹಾಕಿ ದಾರನ ತೊಗೊಂಡು ಬರ್ತೀನಿ. ತಗೋಬಂದು ಫಸ್ಟ್ ಒನ್ ಚೈನ್ ಮಾಡ್ಕೊಳ್ಳೋಣ, ಅಂದರೆ ಲಾಕ್ ಮಾಡ್ಕೊಂಬಿಡೋಣ. ಇನ್ನು ಒಂದು ಚೈನ್, ಇನ್ನು ಒಂದು ಚೈನ್ ಮಾಡ್ಕೊಳ್ಳೋಣ. ಸೊ ಇನ್ನು ಒಂದು ಚೈನ್ ಮಾಡ್ತೀನಿ, ಒಂದೇ ಚೈನ್ ಸಾಕು ಫ್ರೆಂಡ್ಸ್. ಸ್ವಲ್ಪ ದಾರ ಮೇಲೆ ಮಾಡಿಬಿಟ್ಟು ಬೀಡನ್ನ ಇನ್ಸರ್ಟ್ ಮಾಡೋಣ ಇವಾಗ. ಸೊ ಈ ರೀತಿ ಬೀಡನ್ನ, ಸ್ಮಾಲ್ ಬೀಡನ್ನ ಒಂದು ಚೈನ್ ಮಾಡಿ, ಸ್ಟಾರ್ಟಿಂಗ್ ಒಂದೇ ಚೈನ್ ಸಾಕು, ಸ್ವಲ್ಪ ದಾರ ಮೇಲೆ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡಿ, ಮತ್ತು ಸೂಜಿ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ ಹೋಲ್ ಇರುತ್ತೆ ಅಲ್ವಾ, ಅಂದರೆ ಕಂಬದ ಮೇಲೆ ಹೋಲ್ ಗ್ಯಾಪ್ಸ್ ಇರುತ್ತೆ, ಗೊತ್ತಾಗುತ್ತೆ ನಿಮಗೆ. ಆ ಹೋಲ್ ಗ್ಯಾಪ್ ಒಳಗಡೆ ಹೋಗಿ ದಾರನ ತಂದು ಇಲ್ಲೂ ಕೂಡ ಡಬಲ್ ಕ್ರೋಷೆ. ಇವಾಗ ಎರಡು ಚೈನ್, ಎರಡು ದಾರ ಒನ್ ಮಾಡ್ಕೋಬೇಕು, ಎರಡು ದಾರ ಒನ್ ಮಾಡ್ಕೋಬೇಕು, ಒಂದು ಡಬಲ್ ಕ್ರೋಷೆ ಮಾಡ್ಕೋಬೇಕು, ಮತ್ತು ಸ್ವಲ್ಪ ದಾರ ಮೇಲೆ ಮಾಡಿ ಇನ್ನೊಂದು ಬೀಡ್, ಒಂದು ಟೂ ತ್ರೀ ಬೀಡ್ಸ್ ಒಟ್ಟಿಗೆ ತೊಗೊಂಡ್ರೆ ಫ್ರೆಂಡ್ಸ್ ಈಸಿ ಆಗುತ್ತೆ ನಿಮಗೆ. ಈ ರೀತಿ ಬೀಡ್ ಇನ್ಸರ್ಟ್ ಮಾಡೋಣ,
ನೆಕ್ಸ್ಟ್ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರನ ತಂದು ಎರಡು ಥರ ಒನ್ ಮಾಡೋಣ, ಎರಡು ಥರ ಒನ್ ಮಾಡಿ ಡಬಲ್ ಕ್ರೋಷೆ ಮಾಡ್ಕೋ. ಮತ್ತು ಬೀಡ್ ಇನ್ಸೆಟ್ ಮಾಡೋಣ. ಈ ರೀತಿ ಒಂದು ಕಂಬ ಒಂದು ಬೀಡ್, ಒಂದು ಕಂಬ ಒಂದು ಬೀಡ್ ಹಾಕ್ತಾ ಇದ್ದೀನಿ. ಸೊ ಈ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಫ್ರೆಂಡ್ಸ್, ಇಲ್ಲಿ ನಾನು 12 ಬೀಡ್ಸ್ ಹಾಕ್ತಾ ಇದ್ದೀನಿ. 12 ಬೀಡ್ಸ್ ಅಂದರೆ 13 ಕಂಬ, 13 ಡಬಲ್ ಕ್ರೋಷೆ ವಿತ್ 12 ಬೀಡ್ಸ್ ಬರುತ್ತೆ ನಮಗೆ. ಅಷ್ಟು ಹಾಕ್ತೀನಿ. ಅಷ್ಟಾದರೆ ನಮಗೆ ಒಂದು ಹಾಫ್ ಸರ್ಕಲ್ಗಿಂತ ಇನ್ನೊಂದು ಚೂರು ಜಾಸ್ತಿ, ಒಂದು ಕಂಬ ಜಾಸ್ತಿ ಇರುತ್ತೆ ಆ ಥರ ಇರುತ್ತೆ. ನೀವು ನೋಡ್ಕೊಂಡು ಮಾಡ್ಕೋಬೋದು. ಇಲ್ಲ ಸರ್ಕಲ್ 3/4 ಅಷ್ಟು ನೀವು ಫಿಲ್ ಮಾಡ್ಕೋಬೋದು. ಇನ್ನೂ ಜಾಸ್ತಿ ಬೀಡ್ಸ್ ಹಾಕ್ಕೊಳ್ಬೋದು, ಇನ್ನು ಕಡಿಮೆ ಕೂಡ ನೀವು ಹಾಕ್ಕೋಬೋದು. ನಾನಿಲ್ಲಿ 12 ಬೀಡ್ಸ್ ಹಾಕ್ಕೊಳ್ತಾ ಇದ್ದೀನಿ, 13 ಕಂಬ. ಸೊ ನಮಗೆ ಕರೆಕ್ಟಾಗತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಕರೆಕ್ಟಾಗಿ ಹಾಫ್ ಸರ್ಕಲ್ ಅಷ್ಟು ಬರುತ್ತೆ. ಇನ್ನೂ ಸ್ವಲ್ಪ ಕಡಿಮೆನೇ ಇದೆ ಒಂದು. ಸೊ ಬೇಕಂದರೆ ಸ್ವಲ್ಪ ಜಾಸ್ತಿನೂ ಮಾಡ್ಕೋಬೋದು ಫ್ರೆಂಡ್ಸ್, ಇಲ್ಲ ಕಡಿಮೆನೂ ಮಾಡ್ಕೋಬೋದು. ಲಾಸ್ಟ್ ಕಂಬ ಹಾಕ್ತಾ ಇದ್ದೀನಿ. 12 ಬಿಡ್ಸ್ ಆಯ್ತಲ್ಲ, ಸ್ವಲ್ಪ ಚಿಕ್ಕದಾಗೆ ಅಂದರೆ ಲೆಂತ್ ಚಿಕ್ಕದಾಗೆ ಡಬಲ್ ಕ್ರೋಷೆ ಮಾಡಬೇಕು ಲಾಸ್ಟ್ ಒನ್ನು. ಯಾಕಂದರೆ ಸ್ಟಾರ್ಟಿಂಗ್ ಒಂದು ಚೈನ್ ತೊಗೊಂಡಿರ್ತೀವಿ, ಅದು ಆ ಥರ ಬಂದ್ರೆ ಚೆನ್ನಾಗಿರುತ್ತೆ. ಎಕ್ಸ್ಟ್ರಾ 3 ಚೈನ್ ಹಾಕಿ ಇಲ್ಲೂ ಕೂಡ ಕಟ್ ಮಾಡಿ ಎಂಡ್ ಮಾಡ್ಕೊಳ್ಳೋಣ. ಇಷ್ಟು ದಾರ ತೊಗೊಂಡ್ಬಿಟ್ಟು ಟೈಟ್ ಮಾಡಿ ಎಂಡ್ ಮಾಡಿಕೊಂಡು ಮತ್ತು ಈ ಎಕ್ಸ್ಟ್ರಾ ಥ್ರೆಡ್ಸ್ನೆಲ್ಲ ಹಿಂದೆಗಡೆ ಸ್ಟಿಕ್ ಮಾಡ್ಕೊಂಬಿಡೋಣ. ಸೊ ಆಲ್ಮೋಸ್ಟ್ ಯಾವ ಕಲರಲ್ಲಿ ವರ್ಕ್ ಮಾಡಿರ್ತೀವಿ ಆ ಕಲರ್ಗೆ ಈ ಥರ ಇಟ್ಬಿಟ್ಟು ಸ್ಟಿಕ್ ಮಾಡಿಕೊಂಡು ಎಕ್ಸ್ಟ್ರಾ ಥ್ರೆಡ್ಸ್ನ ಕಟ್ ಮಾಡಬೇಕು. ಅವಾಗ ನಿಮಗೆ ಏನೂ ಗೊತ್ತಾಗೋದಿಲ್ಲ, ಹಿಂದೆಗಡೆ ಟರ್ನ್ ಮಾಡಿದ್ರೂ ಅಷ್ಟು ಗೊತ್ತಾಗಲ್ಲ. ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಪ್ಯಾಚಸ್ನ. ಸೊ ನೋಡಿ, ಕ್ರೋಚೆಟ್ ರಿಂಗ್ಸ್ನ ಈ ಥರ ರೆಡಿ ಮಾಡ್ಕೊಂಡಿದ್ದೀವಿ. ಇದನ್ನು ತುಂಬ ಕಡೆ ಯೂಸ್ ಮಾಡ್ಕೋಬೋದು. ಸೊ ನಿಮ್ಮ ಬ್ಲೌಸಿಗೆ ಬೇಕಂದರೆ ಹಿಂದೆಗಡೆ ಟೈಗ ಸ್ಟಿಚ್ ಮಾಡ್ಕೋಬೋದು. ಕ್ರಿಯೇಟಿವಿಟಿ ಫ್ರೆಂಡ್ಸ್, ಇಯರಿಂಗ್ಸ್ ಮಾಡ್ಕೊಳ್ಳೋರು ಇಯರಿಂಗ್ಸ್ ಮಾಡ್ಕೋಬೋದು. ಸೊ ತುಂಬ ವೇಸ್ ಯೂಸ್ ಮಾಡ್ಬೋದು ಈ ಥರ ರಿಂಗ್ಸಲ್ಲಿ ಕ್ರೋಚೆಟ್ ಮಾಡ್ತೀವಿ ಅಲ್ಲ. ರೀಸೆಂಟ್ ಒಂದು ರಿಸೆಪ್ಷನ್ ಸಾರಿಗೂ ಇದೇ ರೀತಿ ಕ್ರೋಚೆಟ್ ಮಾಡಿ ರಿಂಗ್ಗೆ ಪ್ಯಾಚ್ ವರ್ಕ್ ಟೈಪ್ ಮಾಡಿರೋದು ಸ್ಟಿಚ್ ಮಾಡಿ, ಅದು ಕೂಡ ತುಂಬ ಚೆನ್ನಾಗಿತ್ತು. ಸೊ ಈ ಥರ ಇವಾಗ ನಾರ್ಮಲ್ ಆರ್ಚ್ಗಿಂತ ಸ್ವಲ್ಪ ಡಿಫ್ರೆಂಟ್ ವೇಯಲ್ಲಿ ಈ ಥರ ಟ್ರೈ ಮಾಡ್ಬೋದು ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ ಇದು. ಇದು ನೋಡಿ, ಈ ರಿಂಗನ್ನ ಒಂಚೂರು ಕಂಪೇಸ್ಟ್ ಮಾಡಿಬಿಟ್ಟು ಸ್ಟಿಕ್ ಮಾಡಿದ್ದೀನಿ ಬಟ್ಟೆಗೆ. ಸೊ ಸ್ಟಿಕ್ ಮಾಡಿದ್ದೀನಿ, ಇವಾಗ ಸ್ಟಿಚ್ ಮಾಡ್ಕೊಳ್ಳೋಣ. ಸೊ ಸ್ಟಿಕ್ ಕಂಪೇಸ್ಟ್ ಮಾಡಿರೋದು ಅಷ್ಟು ಯಾವಾಗಾದ್ರೂ ಬಿಚ್ಕೊಂಬರ್ಬೋದು ಅಂತ ಒಂಚೂರು ಭಯ ಇರುತ್ತಲ್ವ. ನಾವು ಸ್ಟಿಚ್ ಮಾಡಿಬಿಟ್ರೆ, ಸುಜಿದಾರದಲ್ಲಿ ಹೊಲ್ದು ಬಿಟ್ಟರೆ ಅದು ಯಾವತ್ತೂ ಆ ಥರ ಬಿಚ್ಕೊಂಡು ಬರೋದಿಲ್ಲ. ಸೊ ನೋಡಿಕೊಂಡು ನೀವು ಸ್ಟಿಚ್ ಮಾಡ್ಕೊ. ನಾನು ಕಾರ್ನರ್ ಸೈಡಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೆಂಟ್ರಲ್ಲಿ ಒಂದು ಬೀಡ್ನ ಹಾಕಿದ್ದೀನಿ ಫ್ರೆಂಡ್ಸ್, ಒಂಚೂರು ಗಂಪೇಸ್ಟ್ ಮಾಡಿ ಕರೆಕ್ಟಾಗಿ ಇಡಿಸೋ ಅಂತ ಒಂದು ಬೀಡ್ ಕೂಡ ಸೆಂಟ್ರಲ್ಲಿ ಇಟ್ಟಿದ್ದೀನಿ. ಅಲ್ಲಿ ಅದೇನು ಸ್ಟಿಚ್ ಮಾಡಿಲ್ಲ, ಕಂಪೇಸ್ಟ್ ಮಾಡಿಬಿಟ್ಟು ಸ್ಟಿಕ್ ಮಾಡಿದ್ದೀನಿ. ಸೊ ಇಲ್ಲಿ ಕೂಡ ರಿಂಗ್ ಮೇಲ್ಗಡೆ ಅಂದರೆ ಏನು ನಾವು ರೌಂಡಾಗಿ ರಿಂಗ್ ಇದು ಮಾಡಿದ್ದೀವಿ ಅದ್ರ ಮೇಲ್ಗಡೆ ಒಂದು ಕೂಡ ಬೀಡನ್ನ ಇಟ್ಟಿದ್ದೀನಿ ಸೆಂಟ್ರಲ್ಲಿ. ಸೊ ನಮಗೆ ಲುಕ್ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಅಲ್ಲಿ ಒಂದು ಬೀಡ್ ಇಟ್ಟಿದ್ದೀನಿ. ಆ್ಯಕ್ಚುಲಿ ಇದು ಡೈರೆಕ್ಟಾಗಿ ತುಂಬ ಚೆನ್ನಾಗಿದೆ, ಕಲರ್ ಕಾಂಬಿನೇಷನು ಅಷ್ಟೇ, ವರ್ಕು ಅಷ್ಟೇ. ಸೊ ವಿಡಿಯೋಗಿಂತ ಡೈರೆಕ್ಟಾಗಿ ಅಷ್ಟು ಚೆನ್ನಾಗಿದೆ ಸಾರಿಗೆ. ಫೈನಲ್ ಲುಕ್ ನೋಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ, ಡಿಫ್ರೆಂಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನಾರ್ಮಲ್ ಆರ್ಚು ಕುಚ್ಚು ಅನ್ನೋದಕ್ಕಿಂತ ಇದು ಒಂದು ಸೀರೆ ಇದ್ದರೆ ಡಿಸೈನ್ ತುಂಬ ಚೆನ್ನಾಗಿರುತ್ತೆ. ಖಂಡಿತ ಹಾಕ್ಸ್ಕೊಳ್ಳಿ, ಎಲ್ಲರೂ ಸಕ್ಕತ್ತಾಗಿ ಬರುತ್ತೆ, ಚೆನ್ನಾಗೂ ಇರುತ್ತೆ. ಡಿಫ್ರೆಂಟಾಗಿ ಆರಿ ವರ್ಕ್ ಪ್ಯಾಚಸ್ ಎಲ್ಲ ಬರ್ತಾ ಇದೆ ಇವಾಗ ತುಂಬ, ಅದೇ ಜಾಸ್ತಿಯಾಗಿದೆ. ಸೊ ಅದಕ್ಕೆ ಸ್ವಲ್ಪ ಸಿಮಿಲರ್ ಟೈಪೇ ಕಾಣಿಸುತ್ತೆ. ಏನು ಆರಿ ವರ್ಕ್ ಕ್ರೋಚೆನೂ ಇದೆ, ಅದೇ ಥರ ಕಾಣಿಸುತ್ತೆ, ಚೆನ್ನಾಗಿ ಬರುತ್ತೆ. ಸೊ ಟ್ರೈ ಮಾಡಿ ನೀವು ಕೂಡ. ಸೊ ಮತ್ತೆ ಅಲ್ಲಿ ಇನ್ನು ಒನ್ ಟೈಮು ಈ ರೀತಿ ಬೀಡನ್ನ ಸ್ಟಿಚ್ ಮಾಡ್ತೀನಿ. ಸೆಂಟರಲ್ಲಿ ಬರೋ ಥರ ಬೀಡನ್ನ ಸ್ಟಿಚ್ ಮಾಡ್ಕೊಳ್ಳೋಣ. ಆದಷ್ಟು ಸೆಂಟರಿಗೆ ಬರೋ ಥರ ನೋಡಿಕೊಂಡು ಸಾರಿಗೆ ಸ್ಟಿಚ್ ಮಾಡಿ ಈ ಸೈಡ್ ಕೂಡ, ಲೆಫ್ಟ್ ಸೈಡ್ ಕೂಡ ಇನ್ ಹಾಫ್ ಸರ್ಕಲ್ನ ಸ್ಟಿಚ್ ಮಾಡೋದು. ಸೊ ನೋಡ್ಕೊಂಡು ಸೇಮ್ ಕಲರ್ ಥ್ರೆಡ್ ಹಾಕಿದ್ದೀನಿ, ಬಟ್ ಹಿಂದೆಗಡೆ ಒಂಚೂ ಸ್ಟಿಚಸ್ ಕಾಣಿಸುತ್ತೆ ಫ್ರೆಂಡ್ಸ್. ಅಷ್ಟೊಂದು ಏನು ಗೊತ್ತಾಗಲ್ಲ. ಸೊ ಯಾಕಂದರೆ ಫ್ಲಿಟ್ಸ್ ಮಾಡ್ತೀವಿ, ಇಲ್ಲಾಂದರೆ ಹೀಗೆ ಸೆರ್ಗು ನಾ ಪಲ್ಲೂನ ಈ ರೀತಿ ಇಟ್ಕೊಳ್ತೀವಿ ಅಲ್ವಾ, ಪ್ಲೇನ್ ಸಾರಿ ಪ್ಲೇನ್ ಸೆರ್ಗು ಎಲ್ಲ ಬಿಟ್ಕೊಂಡು. ಸೊ ಅಷ್ಟು ಗೊತ್ತಾಗೋದಿಲ್ಲ ನೀವು ಸ್ಟಿಚ್ ಮಾಡಿರೋದು, ಮಾಡ್ಕೋಬೋದು, ಅಷ್ಟು ಆಕ್ವರ್ಡ್ ಆಗಿರಲ್ಲ. ಹಾಗೂ ನಿಮ್ಗೆ ಬೇಕಂದರೆ, ಯಾಕಂದರೆ ಮೇಲುಗಡೆ ಬ್ರೌನ್ ತೊಗೊಂಡ್ಬಿಟ್ರೆ ಸೊ ವರ್ಕ್ ಮೇಲೆ ನಿಮಗೆ ಬ್ರೌನ್ ಬಿದ್ದೋಗುತ್ತೆ ಕಲರು, ಅದಕ್ಕೋಸ್ಕರ ನಾನು ಗೋಲ್ಡೇ ತೊಗೊಂಡಿದ್ದೀನಿ. ಹಿಂದೆಗಡೆ ಅಲ್ವಾ, ಏನು ಅಷ್ಟು ಗೊತ್ತಾಗಲ್ಲ ಅಂದ್ಬಿಟ್ಟು ಈ ರೀತಿ ಸ್ಮಾಲ್ ಸ್ಮಾಲ್ ಸ್ಟಿಚಸ್ ಬಂದ್ಬಿಡುತ್ತೆ ನೋಡಿ. ಸೊ ನೋಡಿ, ಇಷ್ಟು ವಿ ಶೇಪಲ್ಲಿ ಬರುತ್ತೆ, ಅದೇನು ಅಷ್ಟು ಆಕ್ವರ್ಡ್ ಇರಲ್ಲ.
ಸೊ ಈ ರೀತಿ ಸೆಂಟ್ರಲ್ ಬೀಡ್ ಸ್ಟಿಚ್ ಮಾಡಿದ್ದೀನಿ ಮತ್ತು ರಿಂಗ್ ಸೆಂಟ್ರಲ್ಲಿ ಸ್ಟಿಕ್ ಮಾಡಿದ್ದೀನಿ ಬೀಡ್ಸ್ನ, ಸ್ವಲ್ಪ ದೊಡ್ಡ ಸೈಜ್ ಬೀಡ್ಸ್ನ. ಅಷ್ಟೇ ಫ್ರೆಂಡ್ಸ್ ಡಿಸೈನು, ಇದೇ ಡಿಸೈನ್ ಅಷ್ಟೇ. ಪ್ರತಿ ರಿಂಗಿಗೂ ಹಾಗೆ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ಗ್ಯಾಪ್ ಎಷ್ಟು ತೊಗೊಂಡಿದ್ದೀನಿ ಅಂದರೆ 2.5 inches ನಾನು ಒಂದು ರಿಂಗ್ ಇಟ್ಟಿದ್ದೀನಿ. ಸೊ ನೀವು 1 inch ಇಟ್ಕೋಬೋದು, ಬಟ್ ಇದು ಸ್ವಲ್ಪ ಬಿಗ್ ಸೈಜೇ ಇದೆ ಅಲ್ವಾ, ಸೊ ನಾನು ಸ್ವಲ್ಪ ದೂರ ದೂರ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಚೂರು ದೂರನೇ ಮಾಡಿದ್ದೀನಿ. ನಂಗೆ ಇಲ್ಲಿ 19 rings ಇಡ್ಸಿದೆ ಫ್ರೆಂಡ್ಸ್ ಅಷ್ಟೇ, ಒಂದು 19 rings ಇಡ್ಸಿದೆ. ಹತ್ತಿರ ಹತ್ತಿರ ಮಾಡ್ಕೊಂಡ್ರೆ ಬೇಕಂದರೆ ನೀವು 2 inches ಒಂದಂದರೆ ನಿಮ್ಗೊಂದು 20 rings ಇಡ್ಸುತ್ತೆ. ನಿಮ್ಮ ಅಂದರೆ ಎಷ್ಟು ಡಿಸ್ಟೆನ್ಸಲ್ಲಿ ಬೇಕಂದರೆ ನೀವು ಸ್ಟಿಚ್ ಮಾಡ್ಕೋಬೋದು ಅಷ್ಟು ಡಿಸ್ಟೆನ್ಸಲ್ಲಿ. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 800 above ಚಾರ್ಜ್ ಮಾಡ್ಬೋದು, 900 ಥರ ಆದರೆ ನಿಮಗೆ ಬೇಗ ರೆಡಿ ಆಗುತ್ತೆ ರಿಂಗ್ಸು, ಬಟ್ ಲುಕ್ಕು ಹೈ ಲುಕ್ ಬರುತ್ತೆ. ಸೊ ನಾರ್ಮಲ್ ಆರ್ಚು ಕುಚ್ಚು ಎಲ್ಲ ಹಾಕ್ಸ್ಕೊಂಡಿದ್ರೆ ಇದು ಒಂದು ಟ್ರೈ ಮಾಡಿ ವಿತೌಟ್ ಕುಚ್ಚು ಡಿಸೈನು. ಪ್ಯಾಚಸ್ ಕೂಡ ಚೆನ್ನಾಗಿ ಕಾಣಿಸುತ್ತೆ, ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ, ಈಸಿ ಕೂಡ ಇರುತ್ತೆ ಫ್ರೆಂಡ್ಸ್. ಹಾಕ್ಕೋಬೋದು ನೀವು, ಇಲ್ಲ ಹಾಕಿಸ್ಕೋಬೋದು. ಹೊಸ ಇದು ಡಿಸೈನ್ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಕೊಡೋಣ, ಮರಿಬೇಡಿ. ಹೊಸೊಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್, ಥ್ಯಾಂಕ್ ಯು.